ಸಾಗರ ತಾಲೂಕಿನ ತುಮರಿ ಗ್ರಾಮ ಪಂಚಾಯತಿ ಅರಬಳ್ಳಿ ಗ್ರಾಮದಲ್ಲಿ ಗುರುವಾರ ಬೆಳಿಗ್ಗೆ ವಿದ್ಯುತ್ ಅವಘಡದಲ್ಲಿ ಮೂರು ಜಾನುವಾರುಗಳು ಅಸುನೀಗಿವೆ. ತಡರಾತ್ರಿ ಸುರಿದ ಭಾರಿ ಮಳೆ ಗಾಳಿಗೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ವಿದ್ಯುತ್ ತಂತಿಯ ಮೇಲೆ ಮರದ ಕೊಂಬೆ ಮುರಿದು ಬಿದ್ದ ಪರಿಣಾಮ ತಂತಿಗಳು ನೆಲಕ್ಕೆ ಉರುಳಿದ್ದವು. ಲೈನ್ನಲ್ಲಿ ವಿದ್ಯುತ್ ಪ್ರಸಾರವಾಗುತ್ತಿದ್ದ ಕಾರಣ ಆಹಾರವನ್ನು ಅರಸುತ್ತಾ ಬಂದ ಜಾನುವಾರುಗಳು ವಿದ್ಯುತ್ ತಗಲಿ ಸಾವನ್ನಪ್ಪಿವೆ. ಒಬ್ರು ಕೂಡ ಅದ್ರ ಬಗ್ಗೆ ನಾಳೆ ಮಾಡ್ಬಿಡ್ತೇನೆ ಹರಿಕ್ ಹೋಗ್ತಾರೆ ಇವರು ಯಾರು ಬರ್ಲಿ ನಾಳೆ ಇಲ್ಲೆಲ್ಲ ಕಂಪ್ಲೀಟ್ ಮಾಡ್ತೇನೆ ನಮ್ಮನ್ನೆಲ್ಲ ಹಿಂಗ್ ಮಾಡ್ತೀವಿ ಇನ್ನು ಅರಬಳ್ಳಿ ಗ್ರಾಮದ ರೋಹಿತ್, ಸೋಮಪ್ಪ ಮತ್ತು ಗೋಪಾಲ್ ಭಟ್ ಅವರಿಗೆ ಸೇರಿದ ಜಾನುವಾರುಗಳು ಇವಾಗಿದ್ದು ಸ್ಥಳಕ್ಕೆ ತುಮರಿ ಪಂಚಾಯಿತಿ ಸದಸ್ಯ ಶ್ರೀಧರ್ ಚುಟ್ಟಿಕೇರಿ, ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜಿಟಿ ಸತ್ಯನಾರಾಯಣ ಕರೂರು ಹಾಗೂ ಗಣಪತಿ ಹೆಗಡೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಬೇಸಿಗೆಯಲ್ಲಿ ಮೆಸ್ಕಾಂ ಇಲಾಖೆಯಿಂದ ಲೈನ್ಗಳಿಗೆ ಹೊಂದಿಕೊಂಡಿದ್ದ ಮರಗಳ ತೆರವು ಮಾಡದೆ ನಿರ್ಲಕ್ಷ್ಯ ವಹಿಸಿರುವ ಕಾರಣ ಈ ಘಟನೆ ಸಂಭವಿಸಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಪರಿಹಾರ ಒದಗಿಸಿಕೊಡಬೇಕೆಂದು ಇದೇ ವೇಳೆ ತಿಳಿಸಿದ್ದಾರೆ. ಈ ವೇಳೆ ಗ್ರಾಮಸ್ಥರಾದ ರವಿ, ತಿಮ್ಮಪ್ಪ, ಗಣೇಶ್, ಗೋಪಾಲ್, ಪರಮೇಶ್ವರ್, ಶ್ರೀಧರ್ ಮೂರ್ತಿ ಹಾಗೂ ಇನ್ನಿತರರು ಹಾಜರಿದ್ದರು. ನಿಮ್ಗೆ ಫೋನ್ ಮಾಡ್ದವ್ ಯಾಕೆ ಮಾಡ್ತೀವಿ ಅಂದ್ರೆ ಈಗ ಅವ್ರು ನಮ್ಗೆ ಸಿಗೋದಿಲ್ಲ, ಅವಾಗ ನಿಮ್ಗೆ ಮಾಡ್ಬೇಕಾಗಿತ್ತು. ನೀವೇನ್ ಹೇಳಿದ್ರೆ ಸಹಜಕ್ಕೆ ನನಗೆ ಹೇಳಿದ್ರಿ, ಒಂದ್ ನಂಬರ್ ಕೊಡ್ತೀವಿ ಅಂತ ಅವ್ರಿಗೆ ಹೇಳ್ರಿ, ಇರ್ಲಿಕ್ಕೆ ಹೇಳ್ರಿ. ನಾನು ಅಷ್ಟೇ ಹೇಳ್ದೆ ಬೆಳಗ್ಗೆ ಸರ್ ಈಗ ಭರ್ಜರಿ ಗಲಾಟೆ ಇಲ್ಲಿ ಬಂದ್ಮೇಲೆ ಏನ್ ಮಾಡ್ಬೇಕ್ರಿ ಸರ್? ನಾವು ಪಬ್ಲಿಕರ್ ಬಿಹೇವಿಯರ್ ನೀವೇ ಹೇಳಿದ್ರಿ, ಅವ್ರಿಗೆ ಇಲ್ಲ ಬಿಹೇವಿಯರ್ ಹಂಗ್ ಮಾಡ್ತಾರ್ರಿ ಅಂದ್ರಿ. ನಾವು ಸರ್ ನೀವು ಕಳ್ಸಿ ಕೊಡ್ಬೇಕು ಅಂತ ಅವ್ರು ಸ್ಪಂದಿಸೋದಿಲ್ಲ ಅಂತಲ್ಲ, ಎಷ್ಟು ಏನ್ ರೆಸ್ಪೆಕ್ಟ್ ಮಾತಾಡ್ತಾರೆ. ನಾವ್ ಒಂದ್ಸರಿ ಫೋನ್ ಎತ್ತಕಾಗಿಲ್ಲ ಅಂದ್ರೆ ವಾಪಸ್ ಫೋನ್ ಮಾಡ್ತಾರೆ, ಏನಾಯ್ತು ಸರ್ ಅಂತ. ಅದು ಅಲ್ವಾ, ಎಷ್ಟು ನಮ್ ಕನ್ವರ್ಟ್ ಆಗುತ್ತೆ ನಾವು ಮಾಡ್ಕೊಡ್ತೇವೆ. ಈಗ ಊಟಕ್ಕೆ ಕೂತಿರ್ತಾರೆ, ಫೋನ್ ತಗೊಳಲ್ಲ ಬಿಡಿ. ಊಟ ಆದ್ಮೇಲೆ ಅವ್ರು ಯಾರ ನಂಬರ್ ಅಂತ ಗೊತ್ತಾಗುತ್ತೆ, ಅದನ್ನ ಫೋನ್ ಮಾಡಿ ಕೇಳೋಕಬೇಡ. ಬೆಳಿಗ್ಗೆ ಏನಾಯ್ತು ಆ ಹುಡುಗಿ ಸಿಗಂದವ್ರಿಗೆ ಹೋಗೋಳು, ಇಲ್ಲಿ ಅವ್ಳಿಗೆ ಕಾಣ್ತಾಳು ಒದ್ದಾಡೋದು, ಇನ್ನೊಂದ್ ಎಂಟತ್ತು ಬರ್ತಾಯ್ತು ಅವ್ ಇಲ್ಲಿ ನಿಲ್ಸಿಕೊಂಡು ಕಲ್ಲಣ್ಣ ಬೇರ್ಸಿದ ವಾಪಸ್. ಇಲ್ಲ ದೊಡ್ಡ ಉಪಕಾರ ಮಾಡಿದ ಮತ್ತೆ ಎಲ್ಲಾರು ಅವಳಿ ಗ್ರೌಂಡ್ ಆಗ್ಬಿಟ್ರೆ ಎಂತ ಮಾಡಕ್ ಮಂಜು ಅಡ್ಡಿಲ್ಲ ಹೇಳಿದ ತಕ್ಷಣದಲ್ಲಿ.